ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 9 ನಿನ್ನ ದೇವರು ರಾಜ್ಯ ಭಾರ ವಹಿಸಿದ್ದಾನೆ ಪುಟ 192. ಪ್ರಸ್ತುತ ಪರಿಸ್ಥಿತಿಯು ಇಂತಿದೆ. ಮಹಾನ್ಯಾಯಾಧಿಪತಿಯು ಬಂದಿದ್ದಾನೆ. ಪ್ರಥಮ ಆಗಮನದಲ್ಲಿ ಬಂದಂತೆ ತೇಜೋವಧೆ ಹೊಂದಿದ ದೇಹದಲ್ಲಿ ತ್ಯಾಗ ಮಾಡುವುದಕ್ಕೆ ಅಲ್ಲ, ಆದರೆ ಆತನ ಅಧಿಕಾರದ ಸಮೃದ್ಧಿಯಲ್ಲಿ ಆತ್ಮಸ್ವರೂಪಿಯಾಗಿಯೂ ದೇವರ ಅಧಿಕಾರದ ಮಹಿಮಾ ವಸ್ತ್ರವನ್ನು ಧರಿಸಿದವನಾಗಿಯೂ ಯಹೋವನ ಪ್ರತಿನಿಧಿಯಾಗಿಯೂ ಸಂಪೂರ್ಣವಾಗಿ ಎಂದೆಂದಿಗೂ ಕೇಡು ಮತ್ತು ಅನೀತಿಯನ್ನು ಕೆಳಹಾಕಲು ಮತ್ತು ವಿಮೋಚನೆಗೊಂಡ ಕುಲಕ್ಕೆ ಸೇರಿದವರೆಲ್ಲರನ್ನು ದೇವರೊಂದಿಗೆ ಸಾಮರಸ್ಯಗೊಳ್ಳುವಂತೆ ಪುನರ್ಸ್ಥಾಪಿಸಿ ಅವರು ಸರ್ವ ಸಂಪೂರ್ಣತೆಯನ್ನು ಶಾಶ್ವತ ಜೀವವನ್ನು ಪಡಕೊಳ್ಳುವಂತೆ ಮಾಡಲು ಬಂದಿದ್ದಾನೆ. ದೇವರ ಯೋಜನೆಯು ಈಗ ಪ್ರಕಟಗೊಂಡಿದೆ. ನಾವು ಹಿಂದೆಂದೂ ಇಲ್ಲದಂತೆ ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಲಾಗಿದೆ. ದೇವರ ಪ್ರಕಟಣೆಗಳ ಪುಸ್ತಕಗಳ ತೆರೆಯೋಣವು ಸದ್ಯದಲ್ಲಿಯೇ ಮುಕ್ತಾಯಗೊಳ್ಳುವುದು. ಪ್ರಪಂಚದ ನ್ಯಾಯ ತೀರ್ವಿಕೆಯು ಹೆಸರು ಮಾತ್ರ ಕ್ರೈಸ್ತ ಪ್ರಪಂಚದ ಸಂಸ್ಥೆಗಳ ಮೇಲೆ ಈಗಾಗಲೇ ಪ್ರಾರಂಭಗೊಳ್ಳುತ್ತಿದೆ. ಲೋಕದವರ ಅನುಮಾನಕ್ಕೆ ತುತ್ತಾಗದಂತೆ ಈ ರೀತಿ ಪ್ರಾರಂಭವಾದ ಮಹಾಕಾರ್ಯವು ಕರ್ತನು ಅಪೋಸ್ತಲರುಗಳು ಮತ್ತು ಪ್ರವಾದಿಗಳು ಮುಂತಿಳಿಸಿದ ಭವ್ಯ ನೆರವೇರುವಿಕೆಯಲ್ಲಿ ಮುಂದುವರೆದು ಸಮಸ್ತ ಲೋಕವು ಇರಿಯಲ್ಪಟ್ಟವನು, ದೇವರಿಂದ ಕಳುಹಿಸಲ್ಪಟ್ಟವನು, ಈ ಲೋಕದ ವಿಮೋಚಕನು, ಬಿಡುಗಡೆಗೊಳಿಸುವವನು ಎಂದು ನೋಡುವಂತೆ ನಡೆಸಲ್ಪಡುವ ಬರವಿಗೂ ಪ್ರಗತಿಗೊಳ್ಳುತ್ತದೆ. ಭಕ್ತರುಗಳು ಸಹ ಬಹುಕಾಲದಿಂದ ಯೇಸುವಿನ ಕಡೆಗೆ ತಮ್ಮ ನಂಬಿಕೆಯ ಜನಕ ಮತ್ತು ಅದನ್ನು ಪೂರೈಸುವಾತನು ಎಂದು ನೋಡುತ್ತಿದ್ದರು. ಸಭೆಯೊಂದಿಗೆ ಪ್ರಾರಂಭವಾಗುವ ಎಣಿಕೆ ಮತ್ತು ತೀರ್ಪು ಶೀಘ್ರದಲ್ಲಿಯೇ ವ್ಯಾಪಿಸುವುದು, ಎಲ್ಲ ಜೀವಂತ ದೇಶಗಳನ್ನು ಒಳಗೊಂಡಿರುವುದು, ತಕ್ಕ ಸಮಯದಲ್ಲಿ ಮತ್ತು ಕ್ರಮಗತಿಯಲ್ಲಿ ಮರಣಕ್ಕೊಳಗಾದ ಪ್ರಬಲ ಸಮೂಹದವರನ್ನು ಪುನರುತ್ಥಾನಕ್ಕಾಗಿ ವೇದಿಕೆಗೆ ಕರೆತರಲಾಗುವುದು. ಪರದೆಯಿಂದಾಚೆಗೆ ರಾಜ್ಯದ ಮಹಿಮೆಯುಳ್ಳ ಸದಸ್ಯರು ಪ್ರಸ್ತುತ ಘಟನೆಗಳ ಕಾರ್ಯಗಳನ್ನು ಒಂದು ರೂಪಕ್ಕೆ ತರುವ ಕಾರ್ಯವನ್ನು ಮಾಡುತ್ತಾ ಭವ್ಯವಾದ ಆಡಳಿತಕ್ಕೆ ಸಿದ್ಧತೆ ಮಾಡುತ್ತಿರುವಾಗ ಪರದೆಯಿಂದಾಚೆಗೆ ಇರುವವರೆಲ್ಲರಿಗೂ ಒಂದು ಪ್ರಾಮುಖ್ಯವಾದ ಕೆಲಸವಿದೆ. ಅವರ ನಿಯೋಗವೆಂದರೆ ಆಯ್ಕೆಗೊಂಡವರನ್ನು ಒಗ್ಗೂಡಿಸುವುದು ಮತ್ತು ಅವರ ಹಣೆಯ ಮೇಲೆ ಸದ್ಯತ ಜ್ಞಾನವನ್ನು ಭೌತಿಕವಾಗಿ ಮುದ್ರೆ ಒತ್ತುವುದು. ಪ್ರಕಟಣೆ 7:3. ಪ್ರಸ್ತುತ ಸತ್ಯವೆಂಬ ಕುಡುಗೋಲಿನಿಂದ ಗೋಧಿಯನ್ನು ಹಣಜಿಯಿಂದ ಪ್ರತ್ಯೇಕಿಸುವುದು ಮತ್ತು ಚಿಯೋನಿಗೆ ನಿನ್ನ ದೇವರು ರಾಜ್ಯ ಭಾರವನ್ನು ವಹಿಸಿದ್ದಾನೆ ಎಂಬ ಮುಖ್ಯ ವಿಷಯವನ್ನು ಸಾರುವುದು. ಈ ಕಾರ್ಯವೂ ಸಹ ತ್ವರಿತವಾಗಿ ಮುಂದುವರಿಯುತ್ತಿದೆ ಮತ್ತು ಒಮ್ಮೆ ಮುದ್ರಿತರಾದ ಎಲ್ಲ ನಂಬಿಗಸ್ತರು ಇತರರನ್ನು ಮುದ್ರಿಸುವಂತೆ ಅವಿಶ್ರಾತವಾಗಿ ನಿರತರಾಗಿರುವರು. ಕೂಡಲೇ ಈ ಮಹಾಕಾರ್ಯವು ನೆರವೇರುವುದು. ಆಯ್ಕೆಗೊಂಡವರು ಕೂಡಿಕೊಳ್ಳುವರು ಮತ್ತು ಮಹಿಮೆ ಹೊಂದಿಕೊಳ್ಳುವರು. ಸಭೆಯ ಆರಂಭದ ಸದಸ್ಯರುಗಳು ಹೊಂದಿದ ವಾಗ್ದಾನವು ಆಶೀರ್ವಾದಕರವಾದದ್ದು. ಆತನು ಹೋದದ್ದನ್ನು ನೋಡಿದವರು ಆತನು ಬರುವುದನ್ನು ಖಂಡಿತವಾಗಿ ನೋಡಬೇಕು, ಹಾಗೂ ಯುಗದಾದ್ಯಂತ ಪರೀಕ್ಷಿಸಲ್ಪಟ್ಟವರು, ಹಿಂಸೆಗೊಳಗಾದವರು, ನಂಬಿಗಸ್ತರು, ಆತನ ಪ್ರತ್ಯಕ್ಷತೆಯ ನಿರೀಕ್ಷೆ ಇಟ್ಟುಕೊಂಡಿದ್ದವರು ಧನ್ಯರು. ಅವರು ಆತನಂತೆ ಎದ್ದು ಬರುವ ಭರವಸೆಯೊಂದಿಗೆ ನಿದ್ರೆಗೆ ಜಾರುವವರೆವಿಗೂ ಆತನ ಬರುವಿಕೆಗಾಗಿ ಕುತೂಹಲದಿಂದ ಕಾಯುತ್ತಿದ್ದರು. ಆದರೆ ನಿನ್ನ ಕಣ್ಣುಗಳು ಎಷ್ಟು ಹೆಚ್ಚು ಆಶೀರ್ವಾದ ಹೊಂದಿದವು. ಓ ಇಂದಿನ ಭಕ್ತರುಗಳೇ, ದೀರ್ಘಕಾಲದಿಂದ ನೋಡಲು ಬಯಸಿದವನನ್ನು, ಇಸ್ರಾಯೇಲು ನಿರೀಕ್ಷಿಸಿದಾತನನ್ನು ನಿಮ್ಮ ಕಣ್ಣುಗಳು ನೋಡುತ್ತವೆ, ನಿಮ್ಮ ಕಿವಿಗಳು ಕೇಳಿಸಿಕೊಳ್ಳುತ್ತವೆ. ಪ್ರವಾದಿಯಾದ ಯೆಶಾಯನು ಮುಂತಿಳಿಸಿದಂತೆ ಹೆಸರು ಮಾತ್ರದ ಚಿಯೋನಿನಲ್ಲಿ ಕರ್ತನೊಡನೆ ತಮ್ಮ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಲು ವಿಫಲರಾದವರು ಅಂಧಕಾರದ ಮೋಡಗಳಿಗೆ ಹೆದರುವರು. ಅದು ಆತನ ಮುಖ ಪ್ರಕಾಶತೆಯನ್ನು ಮಂಕಾಗಿಸುತ್ತದೆ ಮತ್ತು ಹೆದರಿಕೆಯುಳ್ಳ ಕಪಟಿಗಳನ್ನು ಆಶ್ಚರ್ಯಪಡಿಸುತ್ತದೆ. ನಿಜವಾದ ಚಿಯೋನ್ ನಂಬಿಕೆಯ ಕಣ್ಣುಗಳಿಂದ ಅರಸನನ್ನು ಆತನ ಸೌಂದರ್ಯದೊಡನೆ ನೋಡುವರು ಮತ್ತು ಇನ್ನೂ ದೂರದಲ್ಲಿರುವ ಭೂಮಿಯನ್ನು ನಿರೀಕ್ಷಿಸುವರು. ಇದು ದ್ರಾಕ್ಷೆ ಮತ್ತು ದವಸಧಾನ್ಯದ ಭೂಮಿಯಾಗಿದೆ. ಈ ಮಹಾಬಲಶಾಲಿ ಅರಸನು ಮತ್ತು ಮಹಾವಿಮೋಚಕನು ಬಿದ್ದು ಹೋದ ಜನಾಂಗವನ್ನು ಎತ್ತಿ ನಡೆಸಲು ಬಂದಿದ್ದಾನೆ. ಚಿಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು, ಅಲ್ಲಿ ಜನರ ಪಾಪವು ಪರಿಹಾರವಾಗುವುದು. ಯೆಶಾಯ 33:14, 17 ಹಾಗೂ 24 ಎಂಬುವಂಥದ್ದೇ.